மக்களெல்லாம் இதறிந்து நொடி நின்று அன்சிக்கா அன்சிக்கா ಪೂರ್ಣಿಮಾಶಕ್ತಿಯಿಂದ ನನ್ನ ಗಂಡನು ಉಡುಪಿ ಸೋ ದಕ್ಷಿಣ ಕನ್ನಡ ಉಡುಪಿ ಎಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಮಕ್ಕಳ ಇಂಟ್ರೊಡಕ್ಷನ್ ಅವ್ರು ಮಾಡ್ಕೋತಾರೆ. ಸೊ ನಾನು IT ಫೀಲ್ಡಲ್ಲಿ ಇರೋದು, ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಕಂಟೆಸ್ಟೆಂಟ್ ಆಗಿ 12 ಜನರಲ್ಲಿ ನಾವು ಖುಷಿ ಆಗ್ತಿದೆ. ಯಾಕೆಂತಂದ್ರೆ ಅಷ್ಟು ಲಕ್ಷಾಂತರ ಜನರಲ್ಲಿ ನಾವು ಹೋಗಿ 12 ಜನ ಆಗುತ್ತೆ. ಅಷ್ಟು ದೊಡ್ಡ ಸ್ಟೇಜ್ ನ ಪರ್ಫಾರ್ಮ್ ಮಾಡೋದಂದ್ರೆ ಇಬ್ಬರನ್ನು ಕೂಡ ಇದನ್ನು ಇದು ನಮ್ಮ ಮಕ್ಕಳು ಚೈತ್ರ ಅವರ ಮಕ್ಕಳು, ನನ್ನ ಮಗಳು ಅನ್ಶಿಕಾ. ಸೊ ನೀವೆಲ್ಲರೂ ಕಮೆಂಟ್ಸ್ ಬರ್ತಾ ಇದೆ, ಇರಬೇಕು, ಕ್ವಶನ್ಸ್ ಕೇಳ್ತಾರೆ. ಕರ್ನಾಟಕದ ಎಲ್ಲ ಜನರಿಗೆ ನಿಮಗೆ ಮಾತಾಡ್ಸಕ್ಕೆ ಕಾಯ್ತಾ ಇದ್ದಾರೆ. ಕರೆಕ್ಟ್ ಆಗಿ ಅವ್ರು ಏನೇನು ಕೇಳ್ತಾರಲ್ಲ ಅದಕ್ಕೆ ಆನ್ಸರ್ ಮಾಡಬೇಕು. ಕ್ವಶನ್ಸ್ ಬರ್ತಾ ಇದೆ. ಸೊ ಮೊದಲನೇದಾಗಿ ಹೇಳ್ತೀವಿ, ಥ್ಯಾಂಕ್ ಯು ಸರ್ ಸುಜನ್ ಸರ್ ಗೋಸ್ಕರ ಹೋಗ್ತೀನಿ ಅಂದ್ರಲ್ಲ ಥ್ಯಾಂಕ್ ಯು. ನಮ್ಗೆ ಅಷ್ಟೇ ಸಪೋರ್ಟ್ ಮಾಡೋ ಸ್ಟೇಜ್ ಮೇಲೆ ಹೌದು ಹವಾನಿಯವರ ಜೊತೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ. ಅವರು ನಮಗೆ ಕಂಟಿನ್ಯೂಸ್ ಶೂಟ್ಸ್ ಇರೋದ್ರಿಂದ ನೆಕ್ಸ್ಟ್ ಒಂದು 3 ದಿವಸದಲ್ಲಿ ಇನ್ನೊಂದು ಶೂಟ್ ಇರೋದ್ರಿಂದ ರಿಹರ್ಸಲ್ಸ್ ಅಲ್ಲಿ ಇದ್ದೀವಿ. ನೀವು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಮ್ಗೆ ಹೋಗ್ಲಿಕ್ಕೆ ಪ್ರಾಕ್ಟೀಸ್ಗೆಲ್ಲ ಬಂದಿದ್ದೀವಿ. ಆದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರನ್ನು. ಸೊ ಅದೇ ನಮ್ಮ ಎಕ್ಸ್ಪೀರಿಯನ್ಸ್ ರಿಕ್ವೆಸ್ಟ್ ಟು ಬಿ ಇನ್ ಲೈವ್ ವಿಡಿಯೋ. ಹಾಯ್ ಅನ್ಶಿಕ. ಓಕೆ, ಎಲ್ಲರೂ ಹಾಯ್ ಹೇಳಿ ಮಕ್ಕಳ. ಎಲ್ಲ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನ. ನೇಮ್ಸ್, ನನ್ನ ವಾಟ್ ಇಸ್ ಯುವರ್ ನೇಮ್ಸ್ ಅಂತ ಕೇಳ್ತಿದ್ದಾರೆ. ನಾನು ಪೂರ್ಣಿಮಾ ಶಿಕ್ಷಯಂತ್ರ ಚೈತ್ರ. ಇವರು ಚಿನ್ಮಯ ಚಿರಂತ, ಇಬ್ಬರು ಜೀನ್ಸ್ ಮಕ್ಕಳು. ಇವಳು ಅನ್ಶಿಕಾ, ಇವಳು ನನ್ನ ಮಗಳು. ಇವರಿಬ್ರು ಚೈತ್ರ ಅವರ ಮಕ್ಕಳು.
ಹೀಗೆ ನಾವು ಎಲ್ಲಿ ನಡೀತಿದೆ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಬೆಂಗಳೂರಲ್ಲೇ ನಡೀತಾ ಇದೆ. ಏನಾದ್ರೂ ಕ್ವೆಶನ್ಸ್ ಇದ್ರೆ ನೀವು ಕೇಳಬಹುದು. ಮಧ್ಯೆ ಮಧ್ಯೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ ಕಲರ್ಸ್ ಕನ್ನಡ ನಮಗೊಂದು, ಯಾಕಂದ್ರೆ ಇದು ಚಿಕ್ಕ ಆಪರ್ಚುನಿಟಿ ಅಲ್ಲ. ತುಂಬಾ ಜನ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದಿರ, ತುಂಬಾ ಜನರು ಪಾರ್ಟಿಸಿಪೇಟ್ ಮಾಡಿದಿರ ಅಂತ ಗೊತ್ತು. ಸೊ ಕಲರ್ಸ್ ಅದೇ ಇದರಲ್ಲಿ 12 ಜನರನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ತುಂಬಾ ಕ್ರೈಟೀರಿಯಾಸ್ ಇದೆ. ಎಲ್ಲರೂ ಮೀಟ್ ಮಾಡಿರ್ತಾರೆ, ಆದ್ರೆ 12 ಜನರನ್ನ ಸೆಲೆಕ್ಟ್ ಮಾಡಿ ಇವಾಗ ನಮ್ಮನ್ನ ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಅಮ್ಮಂದ್ರಿಗೂ ನಾನು ಹೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದವರು, ನೀವು ನಿಮ್ಮ ಮಕ್ಕಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದಲ್ಲ ಒಂದು ವಿಷಯದಲ್ಲಿ ನಿಮಗೆ ಕಲರ್ಸ್ ಕನ್ನಡದವರು ಅಥವಾ ಯಾವುದೇ ಒಂದು ಚಾನೆಲ್ನವರು ಆ ನಿಮ್ಮ ಟ್ಯಾಲೆಂಟ್ಗೆ ಆ ನಿಮ್ಮ ಡೆಡಿಕೇಶನ್ಗೆ ಒಂದು ವೇದಿಕೆ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕು, ಕಾಯ್ಮೆ ಆ ಸಿಕ್ಕ ಸ್ಟೇಜ್ನ ಒಂದು ಯುಟಿಲೈಸ್ ಮಾಡ್ಕೊಳ್ಳಿ. ಹೌದು, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂತಂದ್ರೆ ಎಕ್ಸ್ಪೀರಿಯನ್ಸ್ ನಾವು ಸ್ಟಾರ್ಟಿಂಗ್ ಬಂದಾಗ ಭಯ ಇತ್ತು, ಯಾವುದು ಕಾಮನ್ ಪೀಪಲ್ ನಮ್ಗಳೆಲ್ಲ ಹೇಳ್ಬೇಕಂದ್ರೆ ಸೆಲೆಬ್ರಿಟಿ. ಲಾಸ್ಟ್ ಸೀಸನ್ ಅಲ್ಲಿ ಸೆಲೆಬ್ರಿಟಿ ಮಕ್ಕಳು ಇತ್ತು, ಈ ಸೀಸನ್ ಎಲ್ಲ ಕಾಮನ್ ಅಂದಾಗ ಹೇಗಿರುತ್ತೋ ಅಲ್ಲಿ ಹೋದಾಗ ತುಂಬಾ ತುಂಬಾ ಭಯ ಇತ್ತು. ಆ ಭಯ ನಾಕಿ ಫಸ್ಟ್ ಎಪಿಸೋಡ್ ನಮಗೆ ಅವರು ಭಯ ಪಡಬೇಡಿ, ಕಾನ್ಫಿಡೆಂಟ್ ಆಗಿ ಮಾಡಿ ಅಂತೇಳಿ ಒಬ್ರು ಇಲ್ಲ ಇಡೀ ಟೆಕ್ನಿಷಿಯನ್ ಏನಿದೆ ನನ್ನಮ್ಮ ಸೂಪರ್ ಸ್ಟಾರ್ ಆಲ್ ಟೀಮ್ ನಮಗೆ ಸಪೋರ್ಟ್ ಮಾಡ್ತಿದೆ. ಹಾಗೆ ಅವ್ರ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನಮ್ಗಳಿದ್ವಿ. ಇಲ್ಲಿವರೆಗೂ ಮಾರ್ಕು ಮಾಡಿದ್ರಲ್ಲ ನೋಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಇಷ್ಟು ಸಪೋರ್ಟ್ ಮಾಡಿದೀರ ಅಂತ. ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮ್ಗಳಿಗೆಲ್ಲರಿಗೂ ಬೇಕು, ಏಕೆಂದ್ರೆ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಅಂತ ಇದೆ. ಅದನ್ನ ಗುರ್ತಿಸಿನ 12 ಮಕ್ಕಳು ಅಂತ ಹೇಳಿ ಸೆಲೆಕ್ಟ್ ಮಾಡಿರೋದು, ಸುಮ್ ಸುಮ್ಮನೆ ಅಂತ ಸೆಲೆಕ್ಟ್ ಅಂತ ಮಾಡಲ್ಲ. ಮುಂದೆ ನೀವೇ ಸಪೋರ್ಟ್ ಮಾಡ್ತಾ ಇರಿ. ಕಲಸ್ಕರಲ್ಲಿ ಯಾರಾಗಿದ್ದಾರೆ
Mindig jelfőn megjövőre. Aj. Czy my czy rozumiem?